ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರಿಗೆ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಾನು ಪರಶುರಾಮ್. 2020-21 ಶೈಕ್ಷಣಿಕ ಸಾಲಿನಲ್ಲಿ ನಾವುಗಳು ವಿಡಿಯೋಗಳನ್ನು ತರ್ತಾ ಇದ್ದೀವಿ. ಸೊ ಬಹಳಷ್ಟು ವಿಭಿನ್ನವಾಗಿರ್ತಕ್ಕಂಥ ವಿಡಿಯೋಗಳು ಇದ್ದಾವೆ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮದೇ ಆಗಿರ್ತಕ್ಕಂಥ ಲಾಸ್ಟ್ ಟೈಮ್ ಇಶ್ಯೂ ಇತ್ತು, ವಿಡಿಯೋ ಕ್ಲಿಯರ್ ಇಲ್ಲ, ಆಮೇಲೆ ಸೌಂಡ್ ಪ್ರಾಬ್ಲಮ್ ಇದೆ. ಸೊ ಅದನ್ನೆಲ್ಲನೂ ಕೂಡ ಸರಿಪಡಿಸಲಿಕ್ಕೆ ನಾನಿಲ್ಲಿ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಇದು ಮಾತೃಭೂಮಿ ಪಾಠದ ಮೊದಲ ಭಾಗದ ವಿಡಿಯೋ ಇದೆ. ಸೊ ಇದರಲ್ಲಿ ನಾನು ಬರೀ ವಿಧ, ಆಶಯ ಮತ್ತು ಕವಿ ಪರಿಚಯವನ್ನು ಮಾತ್ರ ತಂದಿದ್ದೀನಿ. ಪ್ರಿಯ ಮಿತ್ರೋ, ಈಸ್ ವಿಡಿಯೋ ಮೇ ಹಮ್ ಆಜ್ ಮೇ ಆಪ್ಕೆ ಸಾಮ್ನೆ ಪ್ರಸ್ತುತ ಕರ್ನೆ ಕೆ ಲಿಯೆ ಜಾ ರಹಾ ಹೂ ಕವಿತಾ, ಕವಿತಾ ಕಾ ವಿಧ, ಕವಿತಾ ಕೆ ಕವಿ ಪರಿಚಯ ಔರ್ ಕುಚ್ ಶಬ್ದಾರ್ಥ ಕೆ ಬಾರೆ ಮೇ ಭಿ ಕುಚ್ ಜಾನ್ಕಾರಿ ಹೇ, ದೇಖ್ ಲೆಂಗೆ ಕಿ ಆಗೆ ಕೆ ಸ್ಲೈಡ್ಸ್ ಮೇ ಕ್ಯಾ ಕ್ಯಾ ಹೇ. ಬಚ್ಚೋ, यह है पहली कविता मातृभूमि. और जैसे ही पाठ्यपुस्तक की जो निर्माण समिति ने, यही है कि आपके छात्रों में देश प्रेम का भाव जगाना जरूरत है, इसके लिए उन्होंने आपके लिए एक नया कविता डाल दिए है. देशभक्ति प्रेम की एक झलक उभारने के उद्देश्य से मातृभूमि कविता. ಎಲ್ಲ ಮಕ್ಕಳಲ್ಲಿ ದೇಶಪ್ರೇಮ ಭಾವನೆಯನ್ನು ಉಕ್ಕಿ ಬರಬೇಕಂತ ತಿಳಿದುಕೊಂಡು, ಸೊ ಮೌಲ್ಯವಾಗಿ ಸಂವಿಧಾನದ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥದ್ದೇ ನಮ್ಮ ಪಠ್ಯಪುಸ್ತಕ ಸಮಿತಿಯ ಉದ್ದೇಶ. ಸೊ ನಿಮ್ಮೆಲ್ಲರಲ್ಲೂ ಕೂಡ ದೇಶಭಕ್ತಿಯ ಭಾವನೆ ತುಂಬಿ ಉಕ್ಕಿ ಹರಿಯಲಂತಕ್ಕಂಥ ಭಾವನೆಯಿಂದ ಸೊ ಇವತ್ತು ದೇಶಭಕ್ತಿ ಗೀತೆಯನ್ನು ಮೊದಲಿಗಿಟ್ಟಿದ್ದಾರೆ. ಸೊ ನೋಡ್ಕೊಂಡು ಬರೋಣ ಏನಿದೆ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಜೈಸೆ ಹಿ ಪಹಲಾ ಆಪ್ಕು ಯಾದ್ ರಖನೇ ಕಿ ಯಹ ಕವಿತಾ ವಿಧಾಕ ಹೇ. ಸೊ ಇದು ಕವಿತೆ ವಿಧದಲ್ಲಿರ್ತಕ್ಕಂಥದ್ದು. ಅವ್ರ ಮಾತೃಭೂಮಿಗೋ ಸಮಾನ ಅರ್ಥ ದೇನೆ ವಾಲ ಅನ್ಯ ಏಕ್ ಶಬ್ದ ಹೇ ಬಚ್ಚೋ, ಜನ್ಮಭೂಮಿ. ಮಾತೃಭೂಮಿಗೆ ಸಮಾನವಾಗಿ ಅರ್ಥ ಕೊಡ್ತಕ್ಕಂಥ ಇನ್ನೊಂದು ಶಬ್ದ ಅಂದರೆ ಜನ್ಮಭೂಮಿ ಅಂತಲೂ ಕೂಡ ನಾವುಗಳು ಕರಿತೀವಿ. ಆಮೇಲೆ ಈ ಒಂದು ಕವಿತೆಯ ಕವಿಯನ್ನು ಬರೆದಿರ್ತಕ್ಕಂಥವ್ರು ಭಗವತಿ ಚರಣ್ ವರ್ಮಾ ಅವರು. ಸೊ ಏನು ಆಶಯದಲ್ಲಿದೆ ಅಂತಂದರೆ, ಈ ಕವಿತಾಕ್ಕೆ ದ್ವಾರ ಕವಿ ಮಾತೃಭೂಮಿಗೆ ವಿಶೇಷತಾ ಕಾ ಪರಿಚಯ ದೇತೆ ಹುಯೆ ಛಾತ್ರೋಕೆ ಮನ್ಮೇ ದೇಶ ಪ್ರೇಮ ಕಾ ಭಾವ ಜಗಾನಾ ಚಾತೆ ಹೇ. यानी इस कविता का प्रमुख आशय कि बच्चों, आपको मातृभूमि की विशेषता का, विशेष गुण का, विशेष स्वभाव का परिचय देना और साथ ही साथ आप में देश प्रेम का भाव जगाने के लिए एक काम इस कविता के कवि भगवती चरण वर्मा जी ने किए हैं. ವಿದ್ಯಾರ್ಥಿಗಳೇ, ಈ ಒಂದು ಪಾಠದ ಮುಖ್ಯ ಆಶಯ ಏನಪ್ಪ ಅಂತಂದ್ರೆ, ನಮ್ಮ ಮಾತೃಭೂಮಿ ಜನ್ಮಭೂಮಿಯ ವಿಶೇಷ ಗುಣಗಳನ್ನ ನಿಮಗೆ ತಿಳಿಸಿಕೊಡುವುದು. ಅದರ ಜೊತೆ ಜೊತೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ದೇಶ ಪ್ರೇಮದ ಭಾವನೆಯನ್ನ ಉಕ್ಕಿ ಹರಿಸ್ತಕ್ಕಂತ ಒಂದು ಪ್ರಯತ್ನವನ್ನ ಈ ಕವಿತೆಯ ಮೂಲಕ ಮಾಡಲಾಗಿದೆ. ಸೊ ಇಲ್ಲಿ ಮೂರು ಪಾಯಿಂಟ್ಗಳಾಯ್ತು. ಕವಿತಾ, ಇದು ಮಾತೃಭೂಮಿ ಕವಿತಾ ವಿಧಾಕ ಹೇ, ಇಸ್ ಕವಿತಾಕ್ಕೆ ಕವಿ ಭಗವತಿ ಚರಣ್ ವರ್ಮಾ ಹೇ, ಅವ್ರ ಇಸ್ಕಿ ವಿಶೇಷತಾ ಹೇ ಮಾತೃಭೂಮಿ ಕಿ ವಿಶೇಷತಾ ಕಾ ಪರಿಚಯ ಕರಣ ಔರ್ ಆಪ್ಕೆ ಮನ್ಮೇ ದೇಶ ಪ್ರೇಮ ಕಾ ಭಾವ ಜಗಾನ ಇಸ್ ಕವಿತಾ ಕಾ ಉದ್ದೇಶ ಹೇ. ಬಚ್ಚೋ, ಆಗೆ ಕೆ ಸ್ಲೈಡ್ ಮೇ ಹೇ ಇಸ್ ಕವಿತಾ ಕಾ ಪೂರಿ ತರಹ ಸೇ ಆಶಯ ಪರ್ ಯಹಾಂ ಪರ್ ಆಪ್ಕೆ ಲಿಯೆ ಪ್ರತಿಬಿಂಬ ಕಿಯಾ ಗಯಾ ಹೇ, ದೇಖ್ ಲೆಂಗೆ ಕಿ ಉಸ್ಮೇ ಮುದ್ದೆ ಕ್ಯಾ ಹೇ. ಭಗವತಿ ಚರಣ್ ವರ್ಮಾ ಕೆ ನಾಮ್ ಕೋ ಹಿಂದಿ ಸಾಹಿತ್ಯ ಮೇ ಆದರ್ ಕೆ ಸಾಥ್ ಲಿಯಾ ಜಾತಾ ಹೇ. ಯಾನಿ ಜೋ ಹಮಾರಾ ಹಿಂದಿ ಸಾಹಿತ್ಯ ಹೇ, ಸಮೃದ್ಧ ಹಿಂದಿ ಸಾಹಿತ್ಯ ಮೇ ಭಗವತಿ ಚರಣ್ ವರ್ಮಾ ಜಿ ಕಾ ನಾ ಬಹುತ್ ಹಿ ಆದರ್ ಯಾನಿ ಬಚ್ಚೋ ಗೌರವ ಸಮ್ಮಾನ್ ಕೆ ಸಾಥ್ ಲಿಯಾ ಜಾತಾ ಹೇ. ನಮ್ಮ ಹಿಂದಿ ಸಮೃದ್ಧ ಸಾಹಿತ್ಯದಲ್ಲಿ ಭಗವತಿ ಚರಣ್ ವರ್ಮಾ ಅವರ ಹೆಸರನ್ನ ಬಹಳಷ್ಟು ನಾವು ಗೌರವದಿಂದ ಏನ್ ಮಾಡ್ತೇವಪ್ಪ ಅಂದ್ರೆ ತೆಗೆದುಕೊಳ್ತೀವಿ. ಪ್ರಸ್ತುತ ಕವಿತಾ ಮೇ ಕವಿ ಕೆ ದೇಶ ಪ್ರೇಮ್ ಕಿ ಝಲಕ್ ದಿಕಾಯಿ ದೇತಿ ಹೇ. ಝಲಕ್ ಶಬ್ದ ಕಾ ಅರ್ಥ ಹೋತಾ ಕಿ ಬಚ್ಚೋ ಪ್ರತಿಬಿಂಬ. ಝಲಕ್ ಶಬ್ದ ಕಾ ಅರ್ಥ ಕಿ ಪ್ರತಿಬಿಂಬ. ಯಾನಿ ಈ ಒಂದು ಕವಿತೆಯಲ್ಲಿ ದೇಶ ಪ್ರೇಮದ ಪ್ರತಿಬಿಂಬವನ್ನು ತೋರಿಸ್ತಕ್ಕಂಥ ಕೆಲಸವನ್ನ ಮಾಡಲಾಗಿದೆ. ವೆ ಮಾತೃಭೂಮಿ ಕೋ ಪ್ರಣಾಮ ಕರ್ತೆ ಹುಯೆ ಉಸ್ಮೇ ವಿದ್ಯಮಾನ್ ಅಪಾರ ವನ ಸಂಪದ ಖನಿಜ ಸಂಪತ್ತಿ ಕಾ ವರ್ಣನ್ ಕರ್ತೆ ಹುಯೆ ಭಾರತ್ ಕೆ ಮಹಾನ್ ವಿಭೂತಿಯೋ ಕಾ ಸ್ಮರಣ ಕರ್ತೆ ಹೇ. ಯಾನಿ ಕವಿ ಯಹಾಂ ಪರ್ ಮಾತೃಭೂಮಿ ಕೋ ಪ್ರಣಾಮ ಕರ್ ರಹೇ ಹೇ ಔರ್ ಮಾತೃಭೂಮಿ ಕೆ ವಿದ್ಯಮಾನ್ ಇಸ್ಕಾ ಅರ್ಥ ಹೋತಾ ಕಿ ಬಚ್ಚೋ ಅಸ್ತಿತ್ ಮೇ ಹುವಾ ಯಾ ಉಪಸ್ಥಿತ ಹುವಾ. ಮಾತೃಭೂಮಿ ಮೇ ಅಪಾರ ವನ ಸಂಪತ್ತಿ ಹೇ, ಸಾಥ್ ಸಾಥ್ ಖನಿಜ ಸಂಪತ್ತಿ ಹೇ. ಇನ್ ದೋನೋ ಕಾ ಭಿ ವರ್ಣನ್ ಕಿಯೇ ಹೇ ಔರ್ ಕರ್ಕೆ ಭಿ ಹಮಾರೆ ಭಾರತ್ ಕೆ ಮಹಾನ್ ವಿಭೂತಿ ಮಹಾನ್ ಶ್ರೇಷ್ಠ ವ್ಯಕ್ತಿಯೋ ಕೆ ಶ್ರೇಷ್ಠ ಸಾಧು ಸಂತೋ ಕೆ ಬಾರೇ ಮೇ ಯಹಾಂ ಪರ್ ಸ್ಮರಣ ಯಾ ಯಾದ್ ಕರ್ನೆ ಕಾ ಕಾಮ್ ಕವಿ ಕೆ ದ್ವಾರಾ ಹುವಾ ಹೇ. ಬಚ್ಚೋ, ಇಲ್ಲಿ ಮಾತೃಭೂಮಿಗೆ ನಮಸ್ಕರಿಸುತ್ತಾ ಏನ್ ಮಾಡಿದಾರಪ್ಪ ಅಂದ್ರೆ, ಮಾತೃಭೂಮಿಯಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ವನ ಸಂಪತ್ತು ಮತ್ತು ಖನಿಜ ಸಂಪತ್ತಿನ ಕುರಿತು ಏನ್ ಮಾಡಿದ್ದಾರೆ, ವರ್ಣನೆ ಮಾಡಿದ್ದಾರೆ. ಜೊತೆ ಜೊತೆಗೆ ಭಾರತದ ಮಹಾನ್ ವ್ಯಕ್ತಿಗಳನ್ನು ಕೂಡ ನೆನಪಿನಲ್ಲಿ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಕವಿ ಮಾಡಿದ್ದಾರೆ. ಈ ಕವಿತಾ ಸೇ ಭಾರತ್ ಕಿ ಮಹಾನತಾ ಕಾ ಪರಿಚಯ ಪ್ರಾಪ್ತ ಹೋತಾ ಹೇ. ಮಹಾನತಾ ಬಚ್ಚೋ ಇಸ್ಕಾ ಅರ್ಥ ಕಿ ಶ್ರೇಷ್ಠತಾ. ಈ ಒಂದು ಕವಿತೆಯ ಮೂಲಕ ಭಾರತದ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸ್ತಕ್ಕಂಥ ಪರಿಚಯವನ್ನು ಸಹಿತ ಮಾಡಿದ್ದಾರೆ. ಸೊ ಇಷ್ಟಿತ್ತು ಈ ಆಶಯದಲ್ಲಿ ತಾವುಗಳು ತಿಳಿದುಕೊಂಡಿದ್ದೀರಾ ಅಂತಕ್ಕಂಥ ನನ್ನದು ಭಾವನೆ. ಮಕ್ಕಳೇ,
सो ಈ ಪಾಠದಲ್ಲಿ ಹೊಸ ಪರಿಚಯಗಳು ಇದ್ದಾವೆ सो ಬಹಳಷ್ಟು ಏನಿಲ್ಲ ಸುಮಾರು ಒಂದು 5 6 ಹೊಸ ಪರಿಚಯಗಳು ತಮಗೆ ಕಾಣ್ತಾ ಇದ್ದಾವೆ ಶಾಯಿತ್ ಅಂದ್ರೆ ಸೋಯಾ ಹುವಾ ಅಮರ ಅಂದ್ರೆ ಮೃತ್ಯುಹೀನ ಜೋ ಕಬಿ ನಹಿ ಮರ್ತಾ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ನೆನಪಲ್ಲಿ ಇಟ್ಕೊಳ್ಳಿ ಅಮರ್ ಮೃತ್ಯುಹೀನ ಜೋ ಕಬಿ ನಹಿ ಮರ್ತಾ ಯಾರು ಯಾವತ್ತಿಗೂ ಕೂಡ ಸಾವು ಇಲ್ಲದೆ ಇರೋದನಿಗೆ ನಾವು ಏನಂತ ಕರೀತೀವಪ್ಪ ಅಂದ್ರೆ ಅಮರ ಅಂತೀವಿ ಸೋ ಈ ಅಮರ ಶಬ್ದದ ವಿರುದ್ಧಾರ್ಥಕ ಪದ ಮರ್ತ್ಯ ಅಂತಾನೂ ಕೂಡ ಕರೀತೀವಿ ಹಸ್ತ ಅಂದ್ರೆ ಹಾತ್ सुहाने अंद्रे सुंदर धाम अंद्रे घर गुंजना अंद्रे प्रतिध्वनित होना सो ई शब्दार्थदल्ली होस पदगळल्ली स्वल्प अमर जो कभी नहीं मरता अदन्न स्वल्प नेनपिनल्ली इट्कोंड्रे बहळष्टु रीतियागिरतक्कंत एल्ल परिचयगळ पदगळु तमगे गोत्ते इदावे इन्नु मुंदे मोस्ट इंपार्टेंट आगिरतक्कंतद्दु एनु कवितेयन्न बरेदिरतक्कंत नम्म हिंदी साहित्यद श्रेष्ठ कवि उपन्यासकाररागिरतक्कंत भगवती चरण वर्मा अवर परिचयवन्नु नोडिकोंडु बरोण बच्चों जो हिंदी साहित्य में कवि ही नहीं बल्कि श्रेष्ठ उपन्यासकार के नाम से रोशन हुए प्रसिद्ध हुए भगवती चंद वर्मा जी का यहाँ पर थोड़ी सी परिचय है वहाँ पर हम प्राप्त कर लेकर आएंगे बच्चों आपको यहाँ पर एक दो तिथि दिखाई दे रही है डेट से आपको याद रखनी है 1903 में भगवती चंद वर्मा जी का जन्म हुआ 1981 में उनकी निधन हुई क्लियर हुआ आगे है श्री भगवती चरण वर्मा जी का जन्म 30 अगस्त 1903 को उन्नावा जिले उत्तर प्रदेश में है शफीपुर गांव में हुआ था भगवती चरण वर्मा और हुट्टिकोंडिरतक्कंतद्दु 30 अगस्त 1903 उन्नावा जिले शफीपुर अंतकंत ऊरिनल्ली इन्होंने इलाहाबाद से बीए एलएलबी की उपाधि प्राप्त कर ली या डिग्री प्राप्त कर ली बच्चों यहाँ इलाहाबाद है इलाहाबाद में एक विश्वविद्यालय है यानी इलाहाबाद के विश्वविद्यालय से इन्होंने बीए और एलएलबी की डिग्री ने प्राप्त कर ली है ಇವರು ಇಲಾಹಾಬಾದ್ ವಿಶ್ವವಿದ್ಯಾಲಯದಿಂದ ಬಿಎ ಮತ್ತು ಎಲ್ಎಲ್ಬಿಯ ಒಂದು ಪದವಿಯನ್ನು ಪಡೆದುಕೊಂಡಿದ್ದಾರೆ ಇನ್ಹೋನೆ ವಿಚಾರ ಔರ್ ನವಜೀವನ್ ನಾಮಕ ಪತ್ರಿಕಾ ಅಂಕ ಸಂಪಾದನ ಕಿಯಾ ಥಾ ಇವರು ವಿಚಾರ ಮತ್ತು ನವಜೀವನ ಅಂತಕ್ಕಂತ ಎರಡು ಪತ್ರಿಕೆಗಳನ್ನು ಸಂಪಾದನೆಯನ್ನು ಮಾಡಿದ್ದಾರೆ ಆಕಾಶವಾಣಿಗೆ ಕೈ ಕೇಂದ್ರೋ ಮೇ ಬಿ ಸೇವಾ ಕಿ ಇವರು ರೇಡಿಯೋ ವಿಭಾಗದಲ್ಲಿನ ಕೆಲವು ಕೇಂದ್ರಗಳಲ್ಲಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ उनके चित्रलेख उपन्यास पर दो बार फिल्म निर्माण हुआ इवर ಒಂದು ಚಿತ್ರಲೇಖ ಅಂತ ಒಂದು ಏನು ಒಂದು ಉಪನ್ಯಾಸ ಕಾದಂಬರಿ ಇದೆ ಅದರ ಮೇಲೆ ಎರಡು ಸಾರಿ ಫಿಲ್ಮ್ ನಿರ್ಮಾಣ ಅಂದ್ರೆ ಚಲನಚಿತ್ರ ನಿರ್ಮಾಣಗೊಂಡಿದೆ दूसरा उपन्यास भूले बिसरे चित्र साहित्य ಅಕಾಡೆಮಿ से ಪುರಸ್ಕೃತ ಎರಡನೇ ಶ್ರೇಷ್ಠ ಉಪನ್ಯಾಸ भूले बिसरे ಚಿತ್ರಕ್ಕೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸಿಕ್ಕಿದೆ अपने खिलौने पतन तीन शर्ष टेढ़े मेढ़े रास्ते युवराज चुंडा यह उपन्यास इवर ಬರೆದಿರತಕ್ಕ रचने ಕೃತಿಗಳಲ್ಲಿ ಕಾದಂಬರಿಗಳು ಯಾವ್ಯಾವಿದವಪ್ಪ ಅಂದ್ರೆ ಅಪನೆ ಖಿಲೌನೆ ಇದೆ ಪತನ್ ಇದೆ ತೀನ್ ಶರ್ಷ್ ಇದೆ ಟೇಡೆ ಮೇಡೆ ರಸ್ತೆ ಯುವರಾಜ ಚುಂಡ ಇದು ಶರ್ಷ್ ಅಲ್ಲ ಮಕ್ಕಳೇ ವರ್ಷ ಅಂತ ಆಗಬೇಕು ತೀನ್ ವರ್ಷ ಓಕೆ ಇವು ಕಾದಂಬರಿಗಳಾದ್ರೆ ಮೇರಿ ಕಹಾನಿಯ ಮೋರ್ಚಾ ಬಂದಿ ತಥಾ ಸಂಪೂರ್ಣ ಕಹಾನಿಯ ಕಹಾನಿ ಸಂಗ್ರಹ ಇವರು ಬರೆದಿರತಕ್ಕಂತ ಕಥೆಗಳ ಸಂಕಲನ ಏನಪ್ಪ ಅಂದ್ರೆ ಮೇರಿ ಕಹಾನಿಯ ಒಂದು ಇದೆ ಮತ್ತೆ ಎರಡನೇದು ಮೋರ್ಚಾ ಬಂದಿ ತಥಾ ಸಂಪೂರ್ಣ ಕಹಾನಿ ಅಂತಕಂತದ್ದು ಎರಡು ಪುಸ್ತಕಗಳು ಕಥೆಗಳ ಸಂಕಲನ मेरी कविता है सविनय और एक नाराज कविता कविता संग्रह है सो इवर ಬರೆದಿರತಕ್ಕಂತ ಒಂದು ಕಾವ್ಯ ಸಂಕಲನಗಳು मेरी कविता है सविनय ಮತ್ತು एक नाराज कविता ಅಂತಕಂತದ್ದು ಕವನಗಳ ಸಂಕಲನ मेरे नाटक वसीयत नाटक आदि उनकी अन्य लोकप्रिय कृतिया है सो मेरे नाटक ಅಂತಕಂತದ್ದು ಮತ್ತು वसीयत ಇವೆರಡು ನಾಟಕಗಳನ್ನು ಬರೆದಿದ್ದಾರೆ ಬಹಳಷ್ಟು ಲೋಕಪ್ರಿಯ ಕೃತಿಗಳನ್ನು ಅವರು ಕೊಟ್ಟಿದ್ದಾರೆ 5 अक्टूबर 1981 को वर्मा जी का देहांत हुआ 5 अक्टूबर 1981 ರಂದು वर्मा जी ಅವರು ತೀರಿಕೊಂಡರು ಸೋ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತದ್ದು ನೀವು ನೆನಪಿನಲ್ಲಿ ಇಟ್ಕೊಳ್ಳತಕ್ಕಂತದ್ದು 30 अगस्त 1903 को उत्तर प्रदेश राज्य के उन्नावा जिले के शफीपुर गांव में जन्म हुआ इलाहाबाद विश्वविद्यालय से बीए एलएलबी की डिग्री प्राप्त कर ली विचार और नवजीवन इनकी दो पत्रिकाएं हैं चित्रलेखा पर दो बार फिल्म निर्माण हुआ भूले बिसरे चित्र के लिए साहित्य अकादमी पुरस्कार मिला उपन्यास कहानी संग्रह कविता संग्रह नाटक इनकी अलग अलग प्रकार की रचनाएं लिखे है 5 अक्टूबर 1981 को इनका देहांत हुआ सो इष्टु इल्ली ನೆನಪಿನಲ್ಲಿಟ್ಕೊಳ್ಳತಕ್ಕಂತ ಅಂಶಗಳು सो ಈ ಭಾವಚಿತ್ರದಲ್ಲಿ ಜಿಸ್ಮೇ ಇಸ್ ಇಮೇಜ್ ಮೇ ಜಾ ಇಸ್ ಚಿತ್ರ ಮೇ ಆಪ್ ಲೋಗ್ ದಿಖ್ ರಹೆ ಹೈ ಸೊ ಶಾಯದ್ ಯಹಿ ಹೈ ಕಿ ಭಗವತಿ ಚರಣ್ ವರ್ಮಾ ಜಿ ಹಿಂದಿ ಕೆ ಶ್ರೇಷ್ಠ ಕವಿ ಔರ್ ಉಪನ್ಯಾಸಕಾರ ಹೈ ಔರ್ ಇನ್ಹೋನೆ ಬಹುತ್ ಕುಚ್ ಅಲಗ್ ಅಲಗ್ ಅನ್ಮೋಲ್ ಕೃತಿಯಾ ಹಿಂದಿ ಸಾಹಿತ್ಯ ಕೆ ಲಿಯೆ ದೇನ್ ದಿಯೆ ಹೈ आगे के स्लाइड में है कवि के बारे में अतिरिक्त जानकारी यानी एक कवि के नाते होते भी हम लोग साहित्य में रुचि होना है और साहित्य के रुचि पर अलग अलग प्रकार का ज्ञान भी हमें होना जरूरत है बच्चों यानी इनकी दो पत्रिका है जो विचार यह साप्ताहिक पत्रिका थी और नवजीवन दैनिक पत्रिका थी
ಇವರು ಹೊರಡಿಸಿರ್ತಕ್ಕಂಥ ಎರಡು ಪತ್ರಿಕೆಗಳಲ್ಲಿ ವಿಚಾರ ಇದು ಸಾಪ್ತಾಹಿಕ ವಾರಕ್ಕೆ ಒಂದು ಸಾರಿ ಬಂದಿದೆ.